ಹ್ಯಾಪಿ ಫ್ರೆಂಡ್ಶಿಪ್ಗೆ ಎಲ್ಲರಿಗೂ. ನನ್ನ ಹೆಸರು ಪ್ರಕಾಶ್ ಅಂತ, ಆದರೆ ನನ್ನ ಹೆಸರು ಪ್ರಕಾಶ್ ಅಂತ ಯಾರು ಕರೆಯಲ್ಲ, ಗೋಲ್ಡ್ ಗೋಲ್ಡ್ ಅಂತಾರೆ. ಅಷ್ಟು ಅಪ್ಪಟ ಅಭಿಮಾನಿ ಗಣೇಶ್ ಸರ್ಗೆ. ನನ್ನ ಊರು ರಾಣೆಬೆನ್ನೂರು. ಅವ್ರಿಗೆ ಈಗಂತಲ್ಲ, ಒಂದು 5ನೇ ಕ್ಲಾಸಿಂದನೂ ನಾನು ಅವ್ರ ಫ್ಯಾನು. ನಮಸ್ಕಾರ ನಮಸ್ಕಾರ ಅಂತ ಕಾಮಿಡಿ ಟೈಮಲ್ಲಿ ಮಾಡಬೇಕಾದ್ರೆ ನಾನು ಅವ್ರ ಫ್ಯಾನು, ದೊಡ್ಡ ಬಿಗ್ ಫ್ಯಾನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮಂಜುನಾಥ್ ಅಂತ, ಎಲ್ಲರೂ ಗೋಡಂಬಾಯಿ ಮುಂಜಾ ಅಂತ ಕರೀತಾರೆ. ನಾವು ಮುಂಗಾರು ಮಳೆಯಲ್ಲಿದ್ದ ಅವರಿಗೆ ಅಪ್ಪಟ ಅಭಿಮಾನಿ. ನನ್ನ ಹೆಸರು ಮಳೆ ಹುಡುಗ ರಾಜು, ಬಿಜಾಪುರ ಅಂತೇಳಿ. ಗೋಲ್ಡನ್ ಸ್ಟಾರ್ ಗಣೇಶ ನನ್ನ ಅಪ್ಪಟ ಅಭಿಮಾನಿ. ಬಾಸು ಪ್ರತಿಯೊಂದು ಫಿಲಮ್ ತುಂಬ ಇಷ್ಟ ಆಗುತ್ತವೆ. 7ನೇ ಕ್ಲಾಸಿಂದ ಗೋಲ್ಡನ್ ಸ್ಟಾರ್ ಗಣೇಶ ನನ್ನ ಬಿಗ್ ಫ್ಯಾನ್. ನನ್ನ ಹೆಸರು ಪ್ರೀತಮ್ ಅಂತ, ನಾನು ಇಲ್ಲೇ ಬೆಂಗಳೂರಲ್ಲಿ. ನಾನು ಮುಂಗಾರು ಮಳೆ ಬಂದಾಗಿಂದನೂ ಅವ್ರಿಗೆ ದೊಡ್ಡ ಅಭಿಮಾನಿ. ಅಭಿಮಾನಿ ಅನ್ನೋದಕ್ಕಿಂತ ನಾನು ಅವ್ರನ್ನ ಸ್ವಂತ ಅಣ್ಣ ಅಂದ್ಕೊಂಡಿದ್ದೀನಿ. ಅವ್ರನ್ನ ಎಷ್ಟು ಇಷ್ಟಪಡ್ತೀನಿ ಅಂತೇಳಿದ್ರೆ ಅದು ಹೇಳೋದಕ್ಕೆ ಆಗಲ್ಲ. ಅದೇನಂತ ಗೊತ್ತಿರ, ನನ್ನ ತಂದೆ ತಾಯಿಗಿಂತ ಹೆಚ್ಚು ನಾನು ತುಂಬ ಇಷ್ಟಪಡ್ತೀನಿ. ನನಗೆ ಮದುವೆ ಆಗಿದೆ, ನನ್ನ ಹೆಂಡತಿಗಿಂತ, ನನ್ನ ತಂಗಿ, ನಮ್ಮಣ್ಣ ಎಲ್ರಿಗಿಂತನೂ ಈ ಪ್ರಪಂಚದಲ್ಲಿ ನಾನು ತುಂಬ ಇಷ್ಟಪಡೋ ವ್ಯಕ್ತಿ ಅಂದರೆ ಅವರೊಬ್ಬರೇ. ಅಷ್ಟು ಇಷ್ಟಪಡ್ತೀನಿ ನಾನು, ನನ್ನ ಪ್ರಾಣಕ್ಕಿಂತ ಹೆಚ್ಚವರು. ಐ ಲವ್ ಯು ಗಣೇಶಣ್ಣ. ಥ್ಯಾಂಕ್ ಯು. ಆಶ್ಚರ್ಯ ಇವತ್ತು ಫ್ರೆಂಡ್ಶಿಪ್ ಡೇ ದಿನ ಇವರೆಲ್ಲ ಬಂದಿರೋದು. ಇಷ್ಟು ಜನ ಫ್ರೆಂಡ್ಶಿಪ್ ಬ್ಯಾಂಡ್ ಬೇರೆ ತಂದಿದ್ದಾರೆ. ಎಲ್ಲ ನೀವೇ ಮಾಡಿಸಿದ್ರು? ಓಕೆ ಓಕೆ ಓಕೆ. ಗಾಳಿಪಟ ಟು ಗಣೇಶ್ ವಂಡರ್ಫುಲ್ ಫ್ರೆಂಡ್ಶಿಪ್ ಬ್ಯಾಂಡ್ ಅಂತ. ಥ್ಯಾಂಕ್ ಯು. ತೊಳಪ್ಪ ಗಿಣಿ ಅಂತ ಗಣಿ ಇವತ್ತು ನಮ್ಮ ಫ್ಯಾನ್ಸ್ಗಳಿಗೆ ಗಾಳಿಪಟ ಬ್ಯಾಂಡ್ ಕಟ್ತಾ ಇದ್ರೆ ಚೆನ್ನಾಗ್ ಒಳ್ಳೆ ಮಳೆ ಒಳ್ಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಹೆಂಗಿದ್ಯಪ್ಪ? ಚೆನ್ನಾಗಿದೆ ನೋಡ್ಬೋದು. ಥ್ಯಾಂಕ್ ಯು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ತುಂಬ ದಿನ ಆಯ್ತು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಒಳ್ಳೇದಾಗಲಿ. ನನಗೆ ಒಂದು ಅನಿಸೋದು, ಈಗಾಗಲೇ ಭಟ್ ರೊಟ್ಟಿ ಮಾತಾಡಿದಾಗಲೂ ಅದನ್ನು ನಾವು ಚರ್ಚೆ ಮಾಡಿದ್ದೀವಿ, ಗಣೇಶನಂಥ ನಟ ಕನ್ನಡದಲ್ಲಿ ಇನ್ನೊಬ್ಬ ಇಲ್ಲ ಅಂತ. ಯಾಕೆಂದರೆ ಗಣೇಶನ ಹಾಗೆ ಕೆಲವು ಸೆಂಟಿಮೆಂಟನ್ನು, ಕೆಲವು ಭಾವಗಳನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ಇನ್ನೊಬ್ಬ ಇಲ್ಲವೇ ಇಲ್ಲ ಅಂತ. ನಮಗೆ ನನಗೇನು ಅಂದರೆ ಕಷ್ಟಪಟ್ಟು ಬಂದಿದ್ದೀವಿ, ಬದುಕು ಭಾಳ ಮುಖ್ಯ ಆಗಿತ್ತು ದೊಡ್ಡದು. ಏನೋ ಮಾಡೋಕ್ಕೆ ಹೋಗಿ ಜನ ಕೊಟ್ಟಿರೋ ಸ್ಥಾನ ಮಾನ ಯಾಕೆ ಕಳ್ಕೋಬೇಕು? ಹಿಂಗಾದಾಗ ಶಿಲ್ಪನಂಥ ಒಂದು ಗಟ್ಟಿಗಿತ್ತಿ ಅಂತಲೇ ಹೇಳ್ತೀನಿ ನಾನು. ಆಕೆ ಬಂದು ನಮಗೆ ಅಂದರೆ ಒಂದು ಸಿನಿಮಾ ಮಾಡಿ ಬಂದಾಗ ಹೇಗಿರಬೇಕು, ಹೇಗಿರಬೇಕು, ಏನೆಲ್ಲ ಮಾಡಬೇಕು,
ನಾನು ಆಚೆ ಹೋಗೆಲ್ಲ ದೊರೀತೀನಿ ಸರ್, ಕೂಡಿಡೋರ್ಬೇಕಲ್ಲ ಸರ್. ಹೌದು, ಆ ಥರದಲ್ಲಿ ಶಿಲ್ಪ ಚೆಲುವಿನ ಚಿತ್ತಾರನೇ ನಾನು ಬದುಕು ಅಲ್ವಾ? ಹೇ ಮತ್ತೆ ಕರೆಕ್ಟ್. ನಿಮ್ಗೆ ಇವತ್ತಿಗೂ ಮುಂಗಾರು ಮಳೆ ಅಂತಂದಾಗ ಅತ್ಯಂತ ರೋಮಾಂಚಕಾರಿಯಾಗುವಂಥ ಒಂಥರ ಮೈಯೆಲ್ಲ ಒಂಥರ ಅಲುಗಾಡಿಸುವಂಥ ಸೀನ್ ಯಾವುದು? ಲೋಪರ್ ನಮ್ಮ ಯಾರು ಅದೇ ನೀರು ಹಾಕ್ತಿರೋ ನಮ್ಮೇಲೆಲ್ಲ ಅದೇ ನೀರು ದೊಡ್ಡ ಹೊಳೆ ಪಕ್ಕ